ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕ್ಷಣಗಣನೆ ಆರಂಭ ಆಗಿದೆ ಐನೂರ ನಲವತ್ತ್ಮೂರು ಕ್ಷೇತ್ರ ದೇಶದ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋದು ಬಿಜೆಪಿಗರ ಗುರಿ ನಾವು ಇಪ್ಪತ್ತು ಪ್ಲಸ್ ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಅದೇನೇ ಆಗಿರಲಿ ಆಯಾ ಕ್ಷೇತ್ರದ ವೈಶಿಷ್ಟ್ಯತೆ ಬೇರೆ ಬೇರೆ ಥರ ಇರುತ್ತೆ ಈ ಸಾರಿ ರಾಜಕಾರಣ ಬಿಜೆಪಿಯಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಎಂ ಪಿ ಸಂಸದೆ ಸುಮಲತಾ ಪಕ್ಷೇತರ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ ಡಿ ಕೆ ಸುರೇಶ್ ಕಾಂಗ್ರೆಸ್ ಈ ಸರ್ ಕೂಡ ಬಿಜೆಪಿಯಲ್ಲಿ ಜೆ ಏನು ಇಪ್ಪತ್ತೈದು ಜನ ಗೆದ್ದಿದ್ರಲ್ಲ ಸರಿ ಸುಮಾರು ಹದಿನೈದಕ್ಕೂ ಅಧಿಕ ಮಂದಿ ಅವರೇ ಒಂದಷ್ಟು ಜನ ಸ್ವಯಂ ನಿವೃತ್ತಿ ಕೆಲವರು ಬೇರೆ ಬೇರೆ ಕಾರಣಕ್ಕೆ ಟಿಕೆಟ್ ಮಿಸ್ ಆಗ್ತದೆ ಸೊ ಅದರಲ್ಲೂ ಕೂಡ ಒಂದು ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲೂ ಕೂಡ ಮತ್ತೆ ಬಿ ಜೆ ಪಿ ಗೆಲ್ಲುತ್ತೆ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ಸಿಗುತ್ತೆ ಬಿಜೆಪಿ ಅತ್ಯಧಿಕ ಮತಗಳಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಗೆಲ್ಲುತ್ತೆ ಅಂತ ನನ್ನ ಜೊತೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಲಿಕ್ಕೆ ಬಂದಿದ್ದಾರೆ ರಘುಚಂದನ್ ಅವರು ಬಿಜೆಪಿ ಮುಖಂಡರು ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಸರ್ ನಮಸ್ಕಾರ ಭಾಳ ವಿಶ್ವಾಸದಲ್ಲಿ ಇಟ್ಕೊಂಡು ಕೂತಿದ್ದೀರಿ ವಿಶ್ವಾಸ ಇದೆ ನಿಮಗೆ ಅತಿ ಹೆಚ್ಚು ಅಂತರದಲ್ಲಿ ಬಿಜೆಪಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಗೆಲ್ಲುತ್ತೆ ಜೊತೆಗೆ ಸ್ಥಳೀಯರಿಗೆ ಅವಕಾಶ ಆಗೇ ಆಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದೀರಿ ರಘುಚಂದನ್ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಬರಲಿ ಕಾರಣ ಏನು ನಿಮಗೆ ಸರ್ ಪಾರ್ಟಿ ಮಾಡ್ಯೂಲು ಗ್ರೌಂಡ್ ಲೆವೆಲಲ್ಲಿ ಭಾಳ ಸ್ಟ್ರಾಂಗ್ ಇದೆ ಚಿತ್ರದುರ್ಗದಲ್ಲಿ ಕಳೆದ ಬಾರಿ ಆರು ಸ್ಥಾನದಲ್ಲಿ ಐದರಲ್ಲಿ ನಾವು ಗೆದ್ದಿದ್ವಿ ಈ ಸರಿ ನಮ್ಮದೇ ಆದಂಥ ಒಂದು ವೈಯಕ್ತಿಕ ತಪ್ಪುಗಳಿಂದ ನಾವು ಪಕ್ಷ ಅಲ್ಲಿ ಹಿನ್ನಡೆ ಆಗಿದೆ ಬಿಟ್ಟರೆ ಪಾರ್ಟಿ ಕೇಳೋ ಸ್ಟ್ರಾಂಗ್ ಇದೆ ಕಾರ್ಯಕರ್ತ ಬಲವಾಗಿ ನಿಂತಿದ್ದಾನೆ ಈ ಸರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಬಿ ಜೆ ಪಿನ ಗೆಲ್ಲಿಸ್ಬೇಕು ಅಂತ ಕಾರ್ಯಕರ್ತನ ಮಹದ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಒಂದು ವಿಷಯ ಅಂತಂದ್ರೆ ಹೌದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೈಸೂರು ಕ್ಷೇತ್ರ ತುಮಕೂರು ಜಿಲ್ಲೆಯ ಶಿರಾ ಪಾವಗಡ ಕೂಡ ನಿಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರ ನಿಮಗೆ ಬರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಏಕೈಕ ಎಂ ಎಲ್ ಎ ನಿಮ್ಮ ತಂದೆಯವರು ಏನೆಲ್ಲ ಕಾಂಗ್ರೆಸ್ನ ಪಾರುಪತ್ಯ ಹೌದು ಕಂಪ್ಲೀಟ್ ಕಾಂಗ್ರೆಸ್ ಪಾರುಪತ್ಯ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿ ಬಿಜೆಪಿಯನ್ನ ಗೆಲ್ಲಿಸಿಕೊಳ್ಳುವ ಆ ಕಾನ್ಫಿಡೆನ್ಸ್ ಹಂಗೆ ಅಂತ ಸರ್ ಇವಾಗ ಶಿರಾ ಪಾವ್ಗಡ ನಮಗೆ ಔಟ್ ಆಫ್ ಸಿಲೆಬಸ್ ಅಲ್ಲ ಅದು ನಾವು ಮುಂಚೆಯಿಂದನೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಶಿಯಲ್ಲಿ ಜಾಯಿನ್ ಆಗಿರೋದೆ ಈ ಸರಿ ನಮಗೊಂದು ಶಕ್ತಿ ಏನಂದರೆ ಅಲ್ಲಿ ಸ್ಥಳೀಯವಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಜಾತ್ಯತೀತ ಜನತಾದಳ ನಮ್ಮ ಜೊತೆಗೆ ಹೊಂದಾಣಿಕೆ ಆಗಿರುತ್ತೋ ನಮಗೆ ಜೆ ಡಿ ಎಸ್ ಮತ್ತು ನೀವು ಬಿ ಜೆ ಪಿ ಓಟ್ನ ನೀವು ಶೇಕಡವಾರು ತಗೊಂಡ್ರೆ ಆಲ್ಮೋಸ್ಟ್ ನಾವು ಕಾಂಗ್ರೆಸ್ಗಿಂತ ಒಂದ್ ಸಾವಿರ ಎರಡು ಸಾವಿರ ಓಟ್ ಜಾಸ್ತಿನೇ ಇದೀವಿ ಎಲ್ಲ ಕ್ಷೇತ್ರದಲ್ಲಿ ನೋಡಿದ್ರು ಚಳ್ಳಕೆರೆ ನೋಡಿದ್ರು ಚಳ್ಳಕೆರೆಯಲ್ಲಿ ರವೀಶು ಅಂತ ಜೆ ಡಿ ಎಸ್ ಓಕೆ ಅವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಐವತ್ತೊಂದು ಸಾವಿರ ಓಟ್ ತಗೊಂಡಿದ್ದಾರೆ ಅನಿಲ್ ಅಂತ ಥರ್ಡ್ ಪ್ಲೇಸಲ್ಲಿ ಬಿಜೆಪಿ ಇದ್ರು ಅವರು ಇಪ್ಪತ್ತ ಒಂಬತ್ತು ಸಾವಿರ ಚಿಲ್ಲರೆ ಓಟ್ ತಗೊಂಡಿದ್ದಾರೆ ನಮ್ಮದೇ ಆದಂಥ ಕ್ಯಾಂಡಿಡೇಟು ಕೆ ಟಿ ಕುಮಾರಸ್ವಾಮಿ ಅಂತ ಇಂಡಿಪೆಂಡೆಂಟ್ ನಿಂತಿದ್ರು ಅವರು ಅನಿವಾರ್ಯ ಕಾರಣಗಳಿಂದ ಪಾರ್ಟಿ ಬಿಟ್ಟು ಆಚೆ ಹೋಗಿದ್ದಾರೆ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತಗೊಂಡಿದ್ದಾರೆ ನೋಡಿದ್ರೆ ಎಲ್ಲ ನಮ್ಮ ಪಾರ್ಟಿ ಓಟ್ಗಳೇ ಸರ್ ಅವೆಲ್ಲ ಸಿಗಲಿದ್ರಿ ಶಿವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಲಕ್ಷಕ್ಕೂ ಅಧಿಕ ಲೀಡರ್ ನಾವು ಗೆದ್ದೆ ಗೆಲ್ತೀವಿ ಅಂತ ಈ ಕಾರಣಕ್ಕೆ ಅಲ್ಲ ಜೆ ಡಿ ಎಸ್ ಮತ್ತೆ ಬಿಜೆಪಿ ಒಂದಾಗಿ ಇವತ್ತೇನು ಹೋಗ್ತಿದೆ ಸರ್ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳು ಇವೆಲ್ಲ ನೋಡಿದ್ರೆ ಸರ್ ಒಂದು ಒಂದೂವರೆ ಲಕ್ಷ ಮೇಲೆ ನಾವು ಗೆಲ್ತಿವಿ ಯಾರೇ ಕ್ಯಾಂಡಿಡೇಟ್ ಆದರೂ ಒಂದು ಒಂದೂವರೆ ಲಕ್ಷ ಮೇಲೆ ಗೆಲ್ತೀವಿ ಹ್ಮ್ ಹ್ಮ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಎರಡ್ ಸಾವಿರದ ಒಂಬತ್ತರಿಂದ ವರ್ಷದಿಂದ ಈ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡ್ತಿಲ್ಲ ಅನ್ನೋದು ಒಂದಿದು ಸ್ಥಳೀಯರ ಟಿಕೆಟ್ ಕೊಟ್ಟಿಲ್ಲ ಎಲ್ಲ ಹೊರಗಡೆವರೆಗೆ ಟಿಕೆಟ್ ಕೊಡ್ತಿದ್ದಾರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರಕ್ಕೆ ಬಟ್ ಈ ಈ ಬಾರಿ ನಿಮ್ಗೆ ಇಷ್ಟೆಲ್ಲ ಅಗಾಧವಾದಂತ ನಂಬಿಕೆ ಏನು ಎಸ್ ನಮ್ಗೆ ಆದ್ಯತೆ ಕೊಡ್ತಾರೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಕಾರಣ ಏನು ಅಂತ ಸರ್ ಇಲ್ಲಿ ಏನು ಸ್ಪೆಷಲ್ ಮ್ಯಾಜಿಕ್ ಏನಿಲ್ಲ ಸರ್ ಹ್ಮ್ ನಾನು ಒಂದೇ ನಂಬ್ತೀನಿ ಸರ್ ಪ್ರಯತ್ನ ಮಾಡಿದ್ರೆ ಫಲ ಸಿಗುತ್ತೆ ಹ್ಞೂ ಸರಿ ಹತ್ತೊಂಬತ್ತರಲ್ಲಿ ನಾನು ಟಿಕೆಟ್ ಕೇಳಿದ್ದೆ ನಿಜ ಹ್ಞೂ ಸ್ಥಳೀಯ ಮತ್ತೊಂದು ಆಮೇಲೆ ಮಾತಾಡೋಣ ಸರ್ ಹ್ಞೂ ಫಸ್ಟ್ ನಾವು ಟಿಕೆಟ್ ಕೇಳಿದ್ವಿ ಸರ್ ಹ್ಞೂ ಕೆಲಸ ಮಾಡಿ ಇಪ್ಪತ್ತ ಮೂರಲ್ಲಿ ನೋಡಿ ಇಪ್ಪತ್ನಾಲ್ಕರಲ್ಲಿ ನೋಡೋಣ ಅಂತೇಳಿದ್ರು ಇವಾಗ ಕೇಳ್ತಾ ಇದ್ದೀನಿ ಇವಾಗ ಚಿತ್ರದುರ್ಗದಲ್ಲಿ ಏನಾಗಿದೆ ಸರ್ ಬಲವಾಗಿ ಸ್ಥಳೀಯ ಕೂಗೆದ್ದಿದೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಎದ್ದಿಲ್ಲ ಕಾಂಗ್ರೆಸ್ಸಲ್ಲಿ ಸಮೇತ ಸ್ಥಳೀಯ ಕೂಗೆದ್ದಿದೆ ಹ್ಮ್ ಅಲ್ಲೂ ಕೂಡ ಚಂದ್ರಪ್ಪನವ್ರವರು ಅಲ್ಲ ಅದು ಅವ್ರ ಪಾರ್ಟಿ ವಿಚಾರ ಸರ್ ವಿಚಾರ ಇಲ್ಲಿ ಅಲ್ಲಿ ಸ್ಥಳೀಯ ಕೂಗೆದ್ದಿದೆ ಕಾಂಗ್ರೆಸ್ ಅಲ್ಲೂ ಇಲ್ಲ ಒಟ್ಟು ಚಿತ್ರದುರ್ಗದಲ್ಲಿ ಇವತ್ತು ಪ್ಯಾರಾಮೀಟರ್ ನೋಡ್ಕೊಂಡವ್ರೆ ಸರ್ ಸ್ಥಳೀಯರಿಗೆ ಆದ್ಯತೆ ಮಾಡಬೇಕು ಅನ್ನೋದು ಒಂದು ಬಲವಾದ ಕೂಗೆದ್ದಿದೆ ಅದು ಪ್ರಾಯಶಃ ನಿಜವಾಗ್ಲೂ ಸಮೇತ ಚಿತ್ರದುರ್ಗದ ಒಳತಿಗೆ ಅದು ಯಾಕಂದ್ರೆ ಸರ್ ನನ್ನ ಮನೆ ನನ್ನ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಕರೆಕ್ಟೋಗಿ ಮಲಗ್ತೇನೆ ಸರ್ ಎಲ್ಲೋ ಇರ್ಬೋದು ಅಂತ ಬಂದು ಮಲ್ಗೋನು ಹಾಲಲ್ಲಿ ಮಲ್ಗಿದ್ರು ಅದು ಉಪಯೋಗ ಇಲ್ಲ ಸರ್ ಅವ್ರ ಮನೇಲಿ ಮಾತ್ರ ಅವ್ರ ಮನೆ ಬಗ್ಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ಸರ್ ಅವ್ರ ಕ್ಷೇತ್ರದಲ್ಲಿ ಮಾತ್ರ ಅವ್ರ ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೆ ಅವ್ರಿಗಿನವ್ರಿಗೆ ಕ್ಷೇತ್ರ ಅರ್ಥ ಆಗಿರಲ್ಲ ಅಂತ ಅಲ್ಲ ಅರ್ಥ ಆಗಿರಲ್ಲ ಅಂತ ಹೇಳ್ತಿಲ್ಲ ಸರ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಿಲ್ಲ ಅನ್ನೋದು ನನ್ನ ನನ್ನ ನೋವು ಸರ್ ಇವಾಗ ನಮ್ಮಲ್ಲಿ ನಾರಾಯಣ ಸ್ವಾಮಿ ಅವರು ಮೊನ್ನೆ ತೊಂಬತ್ತಲಕ್ಕೆ ಇದ್ದರು ಸರ್ ಅನೇಕಾಲಿಂದ ಬಂದು ಅವರು ಎಂ ಆಗಿದ್ದಾಗ ಪಾಪ ಓಡಾಡ್ತಾನೆ ಇದ್ದರು ಚೆನ್ನಾಗಿ ಕೆಲಸ ಮಾಡಿ ಮಂತ್ರಿಗಳಾಗಿದ್ದಾರೆ ಸರ್ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಅವ್ರದೇ ಆದ ಒತ್ತಡ ಅವ್ರಿಗಿದೆ ಈ ರೀತಿ ಹಲವಾರು ಕಾರಣಗಳಿಂದ ಅಲ್ಲಿ ಕಾರ್ಯಕರ್ತರಲ್ಲಿ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ನನ್ಗೆ ಭಾಳ ಆಶ್ಚರ್ಯ ರಘುಚಂದನ್ ಅವರೇ ನಾರಾಯಣ ಸ್ವಾಮಿ ಆನೇಕಲ್ ಸತತವಾಗಿ ಸೋಲ್ತಾರೆ ದುರ್ಗಕ್ಕೆ ಬಂದು ಗೆಲ್ತಾರೆ ಸಂಸದರಾಗ್ತಾರೆ ಮಂತ್ರಿ ಆಗ್ತಾರೆ ಬಟ್ ನಾನು ಚುನಾವಣೆ ನಿಲ್ಲ ನನಗೆ ಬೇಡ ಸವಾಸ ಅಂತ ಹೇಳ್ತಿದ್ದಾರೆ ನಿಮ್ಮ ಸಂಸದರು ನಿಮ್ಮ ಕೇಂದ್ರ ಸಚಿವರು ಅದು ನಮಗೂ ಕೂಡ ಸ್ವಲ್ಪ ಆಶ್ಚರ್ಯನೇ ಸರ್ ಯಾಕೆಂದ್ರೆ ದುರ್ಗದ ಜನ ಸ್ವೀಕಾರ ಮಾಡಿದ್ರು ಅವ್ರನ್ನ ಅವ್ರು ಯಾರು ಅಂತ ಕೇಳಿಲ್ಲ ಏನಂತ ಕೇಳಿಲ್ಲ ಅವ್ರಿಗೆ ತುಂಬರದಿಂದ ಸ್ವ ಸ್ವಾಗತ ಮಾಡಿದ್ರು ಅವ್ರನ್ನ ಮಂತ್ರಿ ಎಂ ಪಿ ಎಂ ಪಿಗಳು ಮಾಡಿದ್ರು ಅವರು ನಮ್ಮ ಜಿಲ್ಲೆಯಿಂದ ಗೆದ್ದು ಮಂತ್ರಿಗಳಾದ್ರು ಅವರು ಆ ರೀತಿ ಯಾಕೆ ಕೇಳಿಕೆ ಕೊಟ್ರು ಅನ್ನೋದು ನನಗೂ ಸ್ವಲ್ಪ ರಾಜಕೀಯ ನಿವೃತ್ತಿ ಸಾಕು ರಾಜಕಾರಣ ಅನ್ನೋ ಒಂದಂತಕ್ಕೆ ಅವ್ರಿಗೆ ಆಗಿರ್ಬೋದು ಸರ್ ಯಾಕಂದ್ರೆ ಮೂರು ಸರಿ ನಾಲ್ಕು ಸರಿ ಎಮ್ ಎಲ್ ಎ ಆಗಿರೋರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದವರು ಮತ್ತೆ ಒಂದ್ಸರಿ ಎಂಪಿ ಪಿ ಆದವರು ಕೇಂದ್ರದಲ್ಲಿ ಸಮಾಜ ಸಬಲೀಕರಣ ಸಚಿವರಾದವರು ಅವ್ರಿಗೆ ಆಗಿರ್ಬೋದು ಅನಿಸಿರ್ಬೋದು ಯಾಕಂದರೆ ಹೈಟ್ಸ್ ರೀಚ್ ಆಗಿದಾರಲ್ಲ ಆಗಿರ್ಬೋದು ಇಡೀ ಕರ್ನಾಟಕವ್ರಿಗೆ ಮತ್ತೆ ರಾಜಕಾರಣ ಗೊತ್ತಿರೋರ್ಗೊಂದು ಪ್ರಶ್ನೆ ಏನು ಗೊತ್ತಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿ ಮಕಾಡೆ ಮಲ್ಗುದ್ರು ಒಳಲ್ಕೆರೆ ಮಾತ್ರ ಬಿಜೆಪಿ ಗೆಲ್ತು ಗೆದ್ರು ನಿಮ್ಮ ತಂದೆ ಗೆದ್ರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ಕೊಂಡು ನಿಮ್ಮ ನಿಮ್ಮ ತಂದೆಯವರು ಆ ಸಂದರ್ಭ ಸ್ವಲ್ಪ ಏನೋ ಸಮಸ್ಯೆ ಮಾಡ್ಕೊಂಡು ಮನೇಲಿ ಕೂತಿದ್ರು ಚುನಾವಣೆ ಗೆಲ್ಸ್ಕೊಂಡು ಬಂದ್ರಿ ಏನು ರಗತ ಚಂದನ ಸ್ಟ್ರಾಟಜಿ ಏನು ಅಂತ ಸರ್ ಏನಿಲ್ಲ ಸರ್ ನನ್ನ ಲಾಸ್ಟು ಫೈ ಇಯರ್ಸ್ ನಾವು ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಮಾಡಿದ ಮೇಲಿಂದ ನಾನು ಸತತವಾಗಿ ಕಾರ್ಯಕರ್ತರ ಸಂಪರ್ಕದಲ್ಲಿದ್ದೆ ಹ್ಞೂ 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 ನಮ್ಮ ತಾಲೂಕಿನಲ್ಲಿ ಒಂದು ಮಾತಿದೆ ಸರ್ ಇದು ನಾನು ಹೇಳ್ಬಾರ್ದು ಆದರೂ ಉತ್ಪ್ರೇಕ್ಷೆ ಆಗುತ್ತೆ ಓಕೆ ರಗಣ್ಣತ್ರ ಹೋದ್ರೆ ಕೆಲಸ ಆಗುತ್ತೆ ಒಂದು ಮಾತು ನಮ್ಮ ನಮ್ಮ ಕಾರ್ಯಕರ್ತರು ಸಹಜವಾಗಿ ಮಾತಾಡ್ತಾರೆ ಯಾಕೆಂದ್ರೆ ನಾವು ಅಷ್ಟರ ಮಟ್ಟಿಗೆ ಅವ್ರ ಸಂಪರ್ಕದಲ್ಲಿ ಇದೇವೆ ನಿಕಟವಾದಂಥ ಸಂಪರ್ಕ ನಾನಾಗ್ಲಿ ನಮ್ಮ ತಂದೆಯವರಾಗ್ಲಿ ಸರ್ ಯಾವತ್ತು ಅವರು ಎಮ್ ಎಲ್ ಎ ಅನ್ನೋ ಒಂದು ಪದವಿನ ಎಲ್ಲೇ ಮೀರಿ ನಡ್ಕೊಂಡಿಲ್ಲ ನಾನು ಎಮ್ ಎಲ್ ಎ ಮಗ ಅಂತ ನನ್ಗೆ ಗೊತ್ತಿದ್ದು ನಾನು ಅಳ್ತೆ ಮೀರಿ ನಡ್ಕೊಂಡೇವೆ ನಂದಾಯಿತು ನನ್ನ ಕಾರ್ಯಕರ್ತರ ಆದರೂ ನಮ್ಮ ತಂದೆಯವರು ಏನಾದ್ರು ಔಟ್ ಆಫ್ ಸ್ಟೇಷನ್ ಇದ್ರೆ ಅವ್ರ ಪರವಾಗಿ ಪರವಾಗಿ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದು ಬಿಟ್ಟರೆ ನಾನು ಯಾವೊಂದು ವಿಚಾರದಲ್ಲೂ ತಲೆ ಹಾಕಿದ ಮಗ ಅಲ್ಲ ಹಂಗಾಗಿ ಜನ ನಮ್ಮನ್ನು ವಿಶ್ವಾಸದಿಂದ ಕರ್ಕೊಂಡ್ರು ಒಳಗೆ ಒಳಗೆ ಯಾವ ಊರಿಗೋದ್ರು ಸಮೇತ ಐದು ಕೋಟಿ ಆರು ಕೋಟಿ ಏಳು ಕೋಟಿ ಕೆಲಸ ಮಾಡಿದ್ವಿ ನಮ್ಮ ತಂದೆಯವ್ರು ಇಲ್ಲ ಅಂದ್ರೂ ಸಮೇತ ಜನ ಹೇಳ್ತಿದ್ರು ಆ ಪುಣ್ಯಾತ್ಮ ಬರೋದೇ ಬೇಡಪ್ಪ ಓಟ್ ಹಾಕ್ತೀವಿ ಅಂತ ಬಹುಶಃ ಹೊಳಲ್ಕೆರೆ ಜನತೆ ಕೃತಜ್ಞತೆಗೆ ಇನ್ನೊಂದು ಹೆಸರು ಹೊಳಲ್ಕೆರೆ ಜನತೆ ಸರ್ ತುಂಬ ದೊಡ್ಡ ಮನುಷ್ಯನಿಂದ ನಮ್ಗೆ ಕೈ ಹಿಡಿದ್ರು ವ್ಯಕ್ತಿಗತವಾಗಿ ನಿಮ್ದೇ ಬ್ರ್ಯಾಂಡ್ ಸೆಟ್ ಮಾಡ್ಕೊಂಡ್ರಿ ಕೆಲಸ ಮಾಡಿದ್ರಿ ಚುನಾವಣೆಗಳಿಗೆ ಬ್ರ್ಯಾಂಡ್ ಅಂತ ಏನಿಲ್ಲ ಸರ್ ಕಾರ್ಯಕರ್ತರ ಜೊತೆ ಒಂದ್ಕಂಡ್ವಿ ಕಾರ್ಯಕರ್ತರು ಕಷ್ಟ ಕೇಳದ್ವಿ ಕಾರ್ಯಕರ್ತರ ಜೊತೆ ನಿಂತ್ಕಂಡ್ವಿ ಯಾರು ದುಡ್ದಿದಾನೋ ಅವನಿಗೆ ಪ್ರತಿನಿಧಿ ಕೊಟ್ವಿ ಹ್ಮ್ ಆ ಪ್ರಾತಿನಿಧ್ಯ ಕೊಟ್ರ ಕಾರಣಕ್ಕೆ ಕಾರ್ಯಕರ್ತ ಮತ್ತೆ ನಮಗೆಲ್ಲ